ಈಗ ಸೋಷಿಯಲ್ ಮೀಡಿಯಾಗೆ ಒಂದು ಒಂದು ದೊಡ್ಡ ತಾಕತ್ ಏನಿದೆ ಅಂದರೆ, ಸೀಬೆಕಾಯಿ ಗಿಡದಲ್ಲಿ ಸೀಬೆಕಾಯಿ ಬಿಡುತ್ತೆ ಅಂತ ಯಾರು ಹೇಳಿದ್ರೆ ಅದನ್ನೇ ಬೇಕಾದ್ರೆ ದೊಡ್ಡ ನ್ಯೂಸ್ ಮಾಡೋದಕ್ಕಾಗತ್ತೆ ಅವ್ರಿಗೆ. ಯಾಕೆಂದರೆ ಅದಕ್ಕೆ ಆಂಪ್ಲಿಫಿಕೇಶನ್ ಪವರ್ ಇರುತ್ತೆ. ಇವಾಗ ಯಾರಿಗೋ ನೋಡಿ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಅಂತ ಹೇಳಿದಾಗ ಮೊದಲನೇ ಸತಿ ಕೇಳಿದ್ರೆ ಕೆಲವರು ಅದನ್ನೇ ನ್ಯೂಸ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಅಂಥ ಮೂರ್ಖರು ಇರ್ತಾರಲ್ಲ, ಅವ್ರಿಗೂ ಸೋಷಿಯಲ್ ಮೀಡಿಯಾ ಆಕ್ಸೆಸಬಲ್ ಇರುತ್ತಲ್ವಾ. ಅವರು ಫೋಟೋ ಹಾಕ್ಬಿಟ್ಟು ಹಾಕ್ಬೋದು, ಅವರು ಇದು ಪೂರ್ವ ಸೂರ್ಯ ಈ ಕಡೆ ಹುಟ್ಟದಂತ ಅವ್ರು ಹಾಕ್ಬೋದು, ಬೇಕಾದ್ರೆ ಅದನ್ನು ವೈರಲ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಅದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೆಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಿಂದ ದೊಡ್ಡ ಉಪಯೋಗ ಏನಾಗಿದೆ ಅಂದರೆ, ಸಣ್ಣ ಚಾನಲ್ ದೊಡ್ಡ ಚಾನಲ್ ಅಂದಿಲ್ಲ, ಅವರು ಟಿ ಆರ್ ಪಿ ಅಂತದೇ ಇರಲಿ, ಇವರು ಅಲ್ಲಿ ಎಂದಿನಾದ್ರು ತೊಗೊಂಡ್ಬಿಟ್ಟು ಸುದ್ದಿನ ವೈರಲ್ ಮಾಡೋದಕ್ಕೆ ಆಗುತ್ತೆ. ಅದಕ್ಕೆ ಒಂಥರದ ಡೆಮೋಕ್ರೆಟೈಸೇಷನ್ ಆಫ್ ನ್ಯೂಸ್, ಅದರಿಂದ ಅದಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾನ ಸರಿ ತಪ್ಪು ಹೇಳ್ತೀವಿ. ಅದಕ್ಕೆ ಸಾಧ್ಯತೆಗಳು ನೋಡ್ರಿ, ಟೆಕ್ನಾಲಜಿ ವ್ಯಾಲ್ಯೂ ಫ್ರೀ, ಒಳ್ಳೇದಕ್ಕಾದ್ರೂ ಬಳಸ್ಬೋದು, ಕೆಟ್ಟದಕ್ಕಾದ್ರೂ ಬಳಸ್ಬೋದು. ಸೋಷಿಯಲ್ ಮೀಡಿಯಾ ಒಂದು ಟೆಕ್ನಾಲಜಿ, ಇನ್ ಟೆಕ್ನಾಲಜಿ ಎನೇಬಲ್ಡ್ ಮೀಡಿಯಮ್ ಅದು. ಈಗ ನೀವು ಹೇಳಿದ್ದಿದೆಯಲ್ಲ ಸೌತ್ ಬಾಲಿವುಡ್ ಡಿವೈಡರ್, ಸಿ ಬಾಲಿವುಡ್ ಅನ್ನೋ ಕಾನ್ಸೆಪ್ಟು 70ರ ದಶಕದವರೆಗೂ ಬಂದಿರಲಿಲ್ಲ. ಬಾಲಿವುಡ್ ಅನ್ನೋದು ಐಡಿಯಾನೇ ಸ್ವಲ್ಪ ಲೇಟ್ ಬಂದಿದ್ದು. ಅದಕ್ಕೆ ಮುಂಚೆ ಹಿಂದಿ ಸಿನಿಮಾ ಅಂತ ಕರಿತಿದ್ವಿ ನಾವು ಅದನ್ನು. ಹಿಂದಿ ಸಿನಿಮಾ ಕೋಲ್ಕತ್ತಾದಲ್ಲಿತ್ತು, ಆಮೇಲೆ ಮುಂಬೈಗೆ ಬಂತು, ಅದು ಗ್ಲಾಜುವಲಾಗೆ ಶಿಫ್ಟ್ ಆಗಿಬಿಡ್ತದೆ. ಈಗ ಹಿಂದಿ ಸಿನಿಮಾ ಅನ್ನೋದನ್ನು ಬಾಲಿವುಡ್ನಂತ ಮಾಡಿದಾಗ ಅದಕ್ಕೆ ಒಂದು ಸ್ಪೆಷಲ್ ಪವರ್ ಬಂತು, ಅಂದರೆ ಒಂದು ಇಡೀ ಉತ್ತರ ಭಾರತವನ್ನು ರೆಪ್ರೆಸೆಂಟ್ ಮಾಡುವ ಒಂದು ಹೆಸರು ಬಂತು. ಆಮೇಲೆ ಈಗ ತಿರ್ಗಾ ಬ್ರೇಕ್ ಆಗಿದೆ, ಈಗ ಭೋಜ್ಪುರಿ ಫಿಲ್ಮ್ಸ್ ಭಾಳ ದೊಡ್ಡದಾಗಿ ನಡೆಯುತ್ತೆ. ಆದರೆ ಅದಕ್ಕೆ ಅದೊಂದು ಬರೀ ಉತ್ತರ ಭಾರತವನ್ನು ಪ್ರತಿನಿಧಿಸುವ ಒಂದು ತಾಕತ್ತು ಅದಕ್ಕೆ ಬಂದ್ಬಿಡ್ತು. ಆಗ ಸೌತ್ ಫಿಲ್ಮ್ಸ್ ಅಂತಾರೆ, ಸೌತ್ ಇಂಡಸ್ಟ್ರಿ ಮೊದಲಿದ್ದಿದ್ದು ಬರೀ ಚೆನ್ನೈಯಲ್ಲಿ ಮುಖ್ಯವಾಗಿ, ಆಮೇಲೆ ಈಗ ಎಲ್ಲ ಕಡೆಗೂ ಆಗಿದೆ. ಈಗ ಟೆಕ್ನಾಲಜಿ ಚೇಂಜ್ ಆಗದಂತಾಗಿ ಎಲ್ಲ ಕಡೆಗೂ ಬಂದಿದೆ. ಇವಾಗ ನಿಮಗೆ ನಾನು ಹೇಳ್ತಿರೋದು ಒಂದು 20 ವರ್ಷದ ಹಿಂದೆ 25 ವರ್ಷದ ಹಿಂದೆ 50% ಆಫ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅದು ಹಿಂದಿ ಸಿನಿಮಾಗೆ ಆಗ್ತಾಯಿತ್ತು, ಸುಮಾರು 50%. ಇನ್ನೊಂದು 50% ಸೌತ್ ಸಿನಿಮಾಗೆ ಆಗ್ತಾಯಿತ್ತು. ಈಗ ಒಂದು 35-40 ವರ್ಷದ ಹಿಂದೆ ಹೇಗಿತ್ತು ನನಗೆ ಗೊತ್ತಿಲ್ಲ, ಒಂದು 25 ವರ್ಷದ ಹಿಂದೆ ಅವರಿಂದ ನನಗೆ ಸ್ವಲ್ಪ ಗೊತ್ತು ಹಂಗಿತ್ತು ಯಾವಾಗಲೂ. ಅದರಲ್ಲಿ ಆ ಸೌತ್ ಸಿನಿಮಾದ ಒಂದು 50%ಅಲ್ಲಿ 40% ಅಥವಾ 35%ಇಂದ 40%ವರೆಗೂ ಬರೀ ತಮಿಳು ತೆಲುಗು ತೊಗೊಂಡ್ಬಿಡ್ತಿತ್ತು, ಮಿಕ್ಕಿದ್ದು ಮಲಯಾಳಂ, ಮುಕ್ಕಾಲು ಭಾಗ ಮಿಕ್ಕಿದ್ದು ಕನ್ನಡಕ್ಕೆ. ಅದರಲ್ಲಿ ಒಂದು 2% ಮಾತ್ರ ಇತ್ತು ಕಲೆಕ್ಷನ್, ಅಷ್ಟೇ ಇದ್ದಿದ್ದು ಕನ್ನಡಕ್ಕೆ ಆಗ. ಈಗಲೂ ಹಾಗೆ ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆನೂ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಮೊದಲಿಂದ ಇದಿತ್ತು, ಅದನ್ನು ಡಿವೈಡ್ ಅಂತಿರಲಿಲ್ಲ, ಹಂಗೆ ಇತ್ತು ಅಷ್ಟೇ, ಡಿವೈಡ್ ಅಂತ ಕರೀತಿರಲಿಲ್ಲ. ಅದಕ್ಕೆ ಯಾತಕ್ಕೆ ಆ ಪದ ಇವಾಗ ಬರ್ತಿದೆ ಅಂದರೆ, ಈಗ ಸೌತ್ ಇಂಡಿಯನ್ ಸಿನಿಮಾ ಅದರ ಕಲೆಕ್ಷನ್ ಬರೀ ಸೌತ್ ಇಂಡಿಯಲ್ಲಿ ಆಗ್ತಾ ಇದ್ದಿದ್ದು ಹೆಚ್ಚು. ಬರ್ತಾ ಬರ್ತಾ ಡಬ್ಡ್ ವರ್ಷನ್ಸು, ಈಗೊಂದು 15-20 ವರ್ಷದಿಂದ ಡಬ್ಡ್ ಸೌತ್ ಇಂಡಿಯನ್ ಸಿನಿಮಾ, ಈ ಉತ್ತರ ಪ್ರದೇಶದ ಹಿಂದಿ ಚಾನಲ್ಲು, ಬಿಹಾರಿನ ಹಿಂದಿ ಚಾನಲ್ಲು, ಅದರಲ್ಲೆಲ್ಲ ಬರಕ್ಷಕ್ಕೆ ಅವರಿಗೆ ದೊಡ್ಡ ಮಾರ್ಕೆಟ್ ಇರ್ತಿರಲಿಲ್ಲ. ಅವರು ಇಲ್ಲಿ ಡಬ್ಡ್ ಸಿನಿಮಾ ಹಿಂದಿಲೇ ಹಾಕ್ಬಿಡೋರು, ಅವ್ರಿಗೆ ಇವರೆಲ್ಲ ಪರಿಚಯ ಇದ್ದಾರೆ. ಈ ಕನ್ನಡ ದಕ್ಷಿಣ ಭಾರತದ ನಟನಟಿಯರ ಮುಖ ಪರಿಚಯ ಅವ್ರಿಗೆ ಆಗಿದೆ. ಈಗ ಅವರು ಅದು ನೋಡೋದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಈಗ ದೊಡ್ಡ ದೊಡ್ಡ ಫಿಲ್ಮು ದಕ್ಷಿಣ ಭಾರತದಲ್ಲಿ ಮೊದಲು ಒಂದೇ ಸಮ ಟೆಕ್ನಾಲಜಿ ಬದಲಾವಣೆ ಆಗಿರೋದು, ಮೊದಲು ಪ್ರಿಂಟ್ ಹಾಕೋದಕ್ಕೆ ಒಂದೊಂದು ಪ್ರಿಂಟಿಗೆ 30,000 ಖರ್ಚಾಗ್ತಾ ಇತ್ತು, ಎಷ್ಟು ಪ್ರಿಂಟ್ ಅಂತ ಹಾಕೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ ಸುಲಭ, ಒಂದೇ ಸತಿಗೆ 20,000 ಸ್ಕ್ರೀನ್, 10,000 ಸ್ಕ್ರೀನ್, 5,000 ಸ್ಕ್ರೀನ್ ರಿಲೀಸ್ ಮಾಡೋದಕ್ಕಾಗತ್ತೆ. ಹಾಗಾಗಿ ಇಡೀ ಭಾರತದಲ್ಲಿ ಡಬ್ಡ್ ವರ್ಷನ್ಸು ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳದ್ದು ಬಿಡುಗಡೆ ಆಗ್ತಾ ಇದೆ. ಅದರಿಂದ ಬಾಲಿವುಡ್ಗೆ ಅದು ಚಾಲೆಂಜ್ ಮಾಡ್ತಾ ಇದೆ, ಅಂದರೆ ಅವರ ಮಾರ್ಕೆಟಲ್ಲಿ ಈ ಸಿನಿಮಾಗಳು ನೇರ ಬಿಡುಗಡೆ ಆಗ್ತಾ ಇದೆ. ಇದು ಉತ್ತರ ಭಾರತದ ಪರದೆಗಳ ಮೇಲೆ ಟಿವಿಯಿಂದ ಬರ್ತಿಲ್ಲ, ಅದು ನೇರ ಬರ್ತಾ ಇದೆ ಈಗ. ಅದರಿಂದ ದೊಡ್ಡ ಸವಾಲಾಗಿದೆ. ಅದಕ್ಕೆ ಈ ಡಿವೈಡ್ ಇದೆ ಅನ್ನೋ ಥರ ಮಾತಾಡ್ತಾ ಇರೋದು ಆ್ಯಕ್ಚುಲಿ ಅದು ಈ ಥರದ ಒಂದು ವ್ಯಾಖ್ಯಾನವನ್ನು ಶುರು ಮಾಡಿರೋದು ಅವರು. ಯಾರು ಉತ್ತರ ಭಾರತದ ಮೆಗಾಸ್ಟಾರ್ಸ್ ಇದಾರಲ್ಲ, ಅವರು ಸ್ವಲ್ಪ ಗಾಬರಿಯಾಗಿದ್ದಾರೆ, ಅವರು ಮಾಡ್ತಾ ಇರೋದು ಇದನ್ನು. ಅದಕ್ಕೆ ಈಗ ಅವ್ರು ಏನು ಅಂದರು ಅಂತ ಹೇಳೋದು, ಇದು ಕಾಂಟ್ರವರ್ಸಿ ಆಗಿರೋದು, ಅದನ್ನು ನೋಡಿಕೊಂಡು ಇಲ್ಲಿಯ ಫ್ಯಾನ್ಸು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಏನಂದರೆ, ಇಟ್ ಈಸ್ ದ ವಾರ್ ಆಫ್ ಮಾರ್ಕೆಟ್ಸ್ ಅಷ್ಟೇ, ಅದಕ್ಕಿಂತ ದೊಡ್ಡದೇನಲ್ಲ.